ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲರಿಗೂ ಇವತ್ತಿನ ವೈದ್ಯಕ ಶಿಕ್ಷಣದ ಅಪ್ಡೇಟ್ ಮೆಡಿಕಲ್ ಅಪ್ಡೇಟ್ಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ ಆಲ್ರೆಡಿ ನೆನ್ನೆ ನಾನು ವಿಡಿಯೋ ಹೇಳಿದ್ದೆ ಅಂದರೆ ಒ ಬಿ ಸಿಗೆ ಸೆವೆಂಟಿ ಪರ್ಸೆಂಟ್ ಸೆವೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ನ ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಮತ್ತು ಮೆ ವೀಕರ್ ಸೆಕ್ಷನ್ ಯಾರ್ಯಾರು ಮೇಲ್ವರ್ಗದಲ್ಲಿ ಬಡವರು ಇದ್ದಾರೆ ಅವ್ರಿಗೂ ಹತ್ತು ಪರ್ಸೆಂಟು ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಅದು ಬಂದ್ಬಿಟ್ಟು ಮೆಡಿಕಲ್ ಅಡ್ಮಿನೇಷನ್ ಅಡ್ಮಿಷನ್ಗೆ ಅಂತೇಳಿ ನಿಮಗೆ ನೆನ್ನೆ ನೋಡಿ ವಿಡಿಯೋ ಮಾಡಿ ತಿಳಿಸಿದ್ದೆ ಅದ್ರ ಬಗ್ಗೆ ನಿಮಗೆ ಬ್ರೀಫಾಗಿ ಒಂದು ಮಾಹಿತಿ ಬಂದಿದೆ ಪೇಪರಲ್ಲಿ ಆ ಮಾಹಿತಿ ಏನಂತ ತಿಳಿಸ್ಕೊಡ್ತೇನೆ ಯಾರಿಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣಬಲ್ ಬಿಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು ಬಿ ಸಿಗೆ ಶೇಕಡ ಇಪ್ಪತ್ತೇಳು ಪರ್ಸೆಂಟು ಮತ್ತು ಮೇಲ್ಗೌರದ ಬಡವರಿಗೆ ಶೇಕಡ ಹತ್ತು ಪರ್ಸೆಂಟು ಸೀಟು ಇದು ಐತಿಹಾಸಿಕ ನಿರ್ಧಾರ ಹಿಂದುಳಿದವರ ಉತ್ತೇಜನಕ್ಕೆ ಇಂದ ಮೋದಿ ವೈದ್ಯಕೀಯ ಶಿಕ್ಷಣದಲ್ಲಿ ಕೂಡ ಮೀಸಲನ್ನು ಅನೌನ್ಸ್ ಮಾಡಿದ್ದಾರೆ ಯಾವ ಕೋರ್ಸ್ಗೆ ಅನ್ವಯ ಆಗುತ್ತೆ ಅಂದರೆ ಇದು ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಶಿಕ್ಷಣ ಕೋರ್ಸ್ಗಳಾದ ಎಮ್ ಬಿ ಬಿ ಎಸ್ ಎಮ್ ಡಿ ಡಿಪ್ಲೊಮೊ ಎಮ್ ಎಸ್ ಬಿ ಡಿ ಎಸ್ ಹಾಗೂ ಎಂ ಟಿ ಎಸ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗಾಗುತ್ತೆ ನರೇಂದ್ರ ಮೋದಿ ಏನಂತ ತಿಳಿಸಿದ್ದಾರೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲು ಘೋಷಣೆ ಐತಿಹಾಸಿಕ ನಿರ್ಧಾರವಾಗಿದೆ ದೇಶದಲ್ಲಿ ಸಾಮಾಜಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಈ ತೀರ್ಮಾನ ಹೊಸ ಭಾಷೆ ಬರೆಯಲಿದೆ ಅಂತೇಳಿ ತಿಳಿಸಿದ್ದಾರೆ ಇದರಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ ಅಂದರೆ ವೈದ್ಯ ಪದವಿ ಅಧ್ಯಯನ ಮಾಡುವ ಒ ಬಿ ಸಿಯ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ ಮತ್ತು ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡುವ ಎರಡೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಆರ್ ಆರ್ಥಿಕವಾಗಿ ಹಿಂದುಳಿದ ವರ್ಗದಲ್ಲಿ ಐನೂರೈವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಮತ್ತು ಪದವಿ ಹಾಗೂ ಸಾವಿರ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ನಾತ ಪದ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಇದರಲ್ಲಿ ಹೆಲ್ಪ್ ಆಗುತ್ತೆ ವೈದ್ಯಕೀಯ ಸೀಟು ಹೆಚ್ಚಿಲ್ಲ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಧಾನಿಯಾದ ಬಳಿಕ ಎಮ್ ಬಿ ಬಿ ಎಸ್ ಸೀಟ್ಗಳನ್ನು ಶೇಕಡ ಐವತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೆಂಟರಿಂದ ಎಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ತೊಂಬತ್ತಕ್ಕೆ ಶೇಕಡ ಐವತ್ತಾರರಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಸ್ನಾತಕೋತ್ವ ಸೀಟ್ಗಳನ್ನು ಕೂಡ ಮೂವತ್ತು ಸಾವಿರದ ನೂರ ತೊಂಬತ್ತೊಂದರಿಂದ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೈದು ಅಂದರೆ ಶೇಕಡ ಎಂಬತ್ತು ಪರ್ಸೆಂಟು ಹೆಚ್ಚಿಗೆ ಮಾಡಿದ್ದಾರೆ ಈ ಅವಧದಲ್ಲಿ ನೂರ ಏಳು ಹೊಸ ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆಯಾಗಿದೆ ಮತ್ತು ದೇಶದಲ್ಲಿ ಪ್ರಸ್ತುತ ಇನ್ನೂರ ಎಂಬತ್ತೊಂಬತ್ತು ಸರ್ಕಾರಿ ಹಾಗೂ ಇನ್ನೂರ ತೊಂಬತ್ತು ಖಾಸಗಿ ಸೇರಿ ಒಟ್ಟು ಐನೂರ ಐವತ್ತೆರಡು ವೈದ್ಯಕೀಯ ಕಾಲೇಜುಗಳಿವೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಬಿ ಸಿಗೆ ಶೇಕಡ ಸೆನ್ ಟ್ವೆಂಟಿ ಸೆವೆನ್ ಪರ್ಸೆಂಟು ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದಾರೆ ಮೇಲ್ವರ್ಗದವರು ಇನ್ಕಮ್ ಕಡಿಮೆ ಇರುತ್ತೆ ಯಾರಿಗೆ ಅವರಿಗೆ ಶೇಕಡಾ ಎಂಬತ್ತು ಪರ್ಸೆಂಟು ಈ ಕುರಿತು ಕೇಂದ್ರ ಆರೋಗ್ಯ ಸಚಿವರು ಕೂಡ ಒಂದು ಅಧಿಸೂಚನೆ ಮಾಡಿಸಿದೆ ಅಂದರೆ ಈ ಪ್ರಸ್ತಕ ಸ್ಥಳದಲ್ಲಿ ಇದು ಅನ್ವಯ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ಯಾರರಿಗಂತ ಮಾತೇಳ್ತಿದ್ರು ನೋಡಿ ವೈದ್ಯಕೀಯ ದಂತ ವೈದ್ಯಕೀಯ ಶಿಕ್ಷಣದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವೈದ್ಯಕೀಯಕ್ಕೆ ಸಂಬಂಧಿಸಿದ ಡಿಪ್ಲೊಮಾ ಕೋರ್ಸ್ ಅಧ್ಯಯನ ಮಾಡುವ ಸಾವಿರ ವಿದ್ಯಾರ್ಥಿಗಳಿಗೆ ಇದನ್ನು ಅನುಕೂಲ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಇದು ಇವತ್ತಿನ ನಡೆದಿದೆ ಚೆನ್ನಾಗಿ ಹೆಚ್ಚಿನ ಪಿಡಿಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್